ಮಡಿಕೇರಿಯ ರಾಜರಾಜೇಶ್ವರಿ ದೇವಾಲಯದ ಜಾತ್ರೋತ್ಸವ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು. ಧರ್ಮ ಸಂಘರ್ಷವನ್ನು ಮರೆತು ಎಲ್ಲ ಸಮುದಾಯದ ಮಂದಿ ಅಭೂತಪೂರ್ವ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಭಾವೈಕ್ಯತೆಯ ಸಂದೇಶ ಸಾರಿದಂತಹ ಈ ಜಾತ್ರೆಯಲ್ಲಿ ಅಪ್ಪುವಿನ ಅಭಿಮಾನದ ಗಂಧ ಕೂಡ ಪಸರಿಸಿತ್ತು. ಕಾವೇರಿ ತವರು ಕೊಡಗಿನಲ್ಲಿ ಜಾತ್ರೋತ್ಸವದ ಸಂಭ್ರಮ. ಜಾತ್ರೋತ್ಸವದಲ್ಲಿ ಗಮನ ಸೆಳೆದ ಪವರ್ ಸ್ಟಾರ್ ಪ್ರತಿಮೆ. ಶ್ರದ್ಧಾಭಕ್ತಿಯಿಂದ ತೇರು ಎಳೆಯುತ್ತಿರುವ ಭಕ್ತಾದಿಗಳು, ಜಾತಿ ಧರ್ಮ ಎನ್ನದೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿರುವ ಜನ. ವಿಶೇಷವೆಂದರೆ ಜಾತ್ರಾ ಮಹೋತ್ಸವದಲ್ಲಿ ಕರ್ನಾಟಕ ರತ್ನ ಅಪ್ಪು ಪ್ರತಿಮೆ ಎಲ್ಲರ ಗಮನ ಸೆಳೆದಿದೆ. ಹೀಗೆ ಹಲವು ವಿಶೇಷ ಹಾಗೂ ಸ್ಮರಣೀಯ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು ಕಾವೇರಿ ತವರು ಕೊಡಗು. ಮಡಿಕೇರಿ ನಗರದಲ್ಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದ ಜಾತ್ರೋತ್ಸವ ಅದ್ದೂರಿಯಿಂದ ಜರುಗಿತು. ಧರ್ಮ ಸಂಘರ್ಷದ ನಡುವೆ ಕೊಡಗಿನಲ್ಲಿ ನಡೆದ ಉತ್ಸವದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಅನ್ನದೆ ಎಲ್ಲರೂ ಪಾಲ್ಗೊಂಡಿದ್ದರು. ರಂಜಾನ್ ಹಬ್ಬದ ಪ್ರಯುಕ್ತ ಮುಸಲ್ಮಾನ್ ಬಾಂಧವರು ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ರು. ಜಾತ್ರೆಯಂತೂ ಸರ್ವ ಧರ್ಮ ಸಮಾನತೆಗೆ ಸಾಕ್ಷಿಯಾಯಿತು. ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಹಲವಾರು ವರ್ಷದಿಂದ ಜಾತ್ರೆ ನಡ್ಕೊಂಡು ಬರ್ತಾ ಇದೆ. ಬೆಳಗ್ಗೆಯಿಂದ ನಾವು ಕಳಸನೆಲ್ಲ ಹೋರಿಸ್ತೀವಿ, ಎಲ್ಲ ಹೆಣ್ಮಕ್ಳು ಕೈಲಿ ಕಳಸ ಹೋರಿಸಿ ಆಮೇಲೆ ಮೆರವಣಿಗೆ ಆಗುತ್ತೆ. ನಾವು ತೇರನ್ನ ಎಳೆದು ಜಾತ್ರೆನ ಪ್ರಾರಂಭ ಮಾಡ್ತೀವಿ. ಇನ್ನು ಜಾತ್ರಾ ಮಹೋತ್ಸವದಲ್ಲಿ ಗಮನ ಸೆಳೆದಿದ್ದು ಅಪ್ಪು ಪ್ರತಿಮೆ. ಈಗಾಗಲೇ ಅಪ್ಪು ಆಗಲಿ ಆರೇಳು ತಿಂಗಳು ಕಳೆದ್ರೂ ಪವರ್ ಸ್ಟಾರ್ ನೆನಪು ಮಾತ್ರ ಕಡಿಮೆಯಾಗಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಯಿತು. ಹುಣಸೂರಿನ ಎಂಎಲ್ಆರ್ ಉಡನ್ ಹ್ಯಾಂಡಿಕ್ರಾಫ್ಟ್ ಮಾಲೀಕರಾದ ಸ್ವರೂಪ್ ಅಪ್ಪಟ ಅಪ್ಪು ಅಭಿಮಾನಿ. ತಮ್ಮ ಹುಟ್ಟು ಹಬ್ಬದಂದು ಅಪ್ಪು ನೆನಪಲ್ಲಿ ಶ್ರೀಗಂಧ ಮರದಿಂದ 2 ಅಡಿ ಎತ್ತರದ ಅಪ್ಪು ಪ್ರತಿಮೆ ಮಾಡಿಸಿದ್ದಾರೆ. ಸತತ 3 ತಿಂಗಳಿಂದ ಪ್ರತಿಮೆ ಮಾಡಲು ಪ್ರಯತ್ನಿಸಲಾಗಿತ್ತು. ಆದರೆ 2 ಪ್ರತಿಮೆ ಫೇಲ್ಯೂರ್ ಆಗಿ 3ನೇ ಪ್ರತಿಮೆಯಲ್ಲಿ ಅಪ್ಪು ಜನ್ಮ ತಾಳಿದ್ದಾರೆ. ಇದೀಗ ಈ ಪ್ರತಿಮೆಗೆ ಸ್ವರೂಪ್ ಮತ್ತು ಸಂಗಡಿಗರು ರಾಜರಾಜೇಶ್ವರಿ ದೇವಾಲಯದಲ್ಲಿ ಪೂಜೆ ಮಾಡಿಸಿದ್ರು. ಸದ್ಯ ಈ ಪ್ರತಿಮೆಯನ್ನ ಅಶ್ವಿನಿ ಪುನೀತ್ ರಾಜ್ ಅವರಿಗೆ ನೀಡಲು ಮುಂದಾಗಿದ್ದಾರೆ. ಒಂದು ಹತ್ರ ಸಂಬಂಧಿಯಾಗಿ ಕೊಂಡು ನಾವು ಒಂದು 11ನೇ ಕಾರ್ಯ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ನಾವು ಒಂದು ಕಾರ್ಯ ಮಾಡೋ ಟೈಮಲ್ಲೇ ಅಶ್ವಿನಿ ಮೇಡಮ್ ಅವ್ರಿಗೆ ನಾವು ಕೇಳ್ತೀವಿ, ನನಗೆ ಒಂದು ಸಂಕಲ್ಪ ಇರುತ್ತೆ, ದಯಮಾಡಿ ಇದೊಂದು ವಿಗ್ರಹ ಮಾಡ್ತಾ ಇದ್ದೀನಿ, ಅದನ್ನು ತಾವು ಮನೆಗೆ ಸ್ವೀಕರಿಸ್ಬೇಕಂತೇಳಿ ನಾವು ಕೇಳ್ತೀವಿ. ಆಗ ಅವರು ಖಂಡಿತ ತಂದುಕೊಡಿ ಅಂತೇಳಿ ನಮಗೆ ನಮ್ಮೆಲ್ರಿಗೂ ಹೇಳ್ತಾರೆ. ಒಟ್ಟಿನಲ್ಲಿ ಮಂಜಿನ ನಗರಿ ಮಡಿಕೇರಿಯ ಬೆಟ್ಟದ ತಪ್ಪಲಿನಲ್ಲಿ ರಾಜರಾಜೇಶ್ವರಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ. ನೂರಾರು ಭಕ್ತಾದಿಗಳು ವಿಶೇಷ ಮಹೋತ್ಸವಕ್ಕೆ ಸಾಕ್ಷಿಯಾಗಿದ್ದರು. ಇದೆಲ್ಲದರ ನಡುವೆ ಅಪ್ಪು ಅಭಿಮಾನದ ಕೇಂದ್ರವಾಗಿದ್ದು ವಿಶೇಷವಾಗಿತ್ತು. ಪ್ರಜ್ವಲ್ ಎನ್ಸಿ ನ್ಯೂಸ್ ಫಸ್ಟ್ ಕೊಡಗು.